ಇನ್ನು ಸ್ವಾತಂತ್ರ್ಯ ದಕ್ಕದ ನತದೃಷ್ಟ ಕಾಲೋನಿ. ಕಾಲೋನಿ ವತಿಯಿಂದ ಮತ ಬಹಿಷ್ಕಾರ. 5 ವರ್ಷಗಳಿಗೊಮ್ಮೆ ಬೆಟ್ಟಗುಡ್ಡ ಕಣಿವೆಗಳನ್ನೇರಿ ಮತದಾರರ ಪಾದ ಮುಟ್ಟಿ ನಮಸ್ಕರಿಸಿ ಮತ ಯಾಚಿಸುವ ರಾಜಕಾರಣಿಗಳಿಗೆ ಇಷ್ಟವಾಗುವ ಕಾಲೋನಿಯೊಂದು ಕೊಡಗಿನಲ್ಲಿದೆ. ಸ್ವಾತಂತ್ರ್ಯ ಸಿಕ್ಕ ದಿನದಿಂದಲೂ ಇಲ್ಲಿ ಸಮಸ್ಯೆಗಳು ಜೀವಂತವಾಗಿವೆ. ಪ್ರತಿ ಬಾರಿ ಜನಪ್ರತಿನಿಧಿಗಳು ಭರವಸೆ ನೀಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೇಳಿ ಮಾಡಿಸಿದ ಸ್ಥಳವೆಂದರೆ ಮಡಿಕೇರಿ ತಾಲೂಕಿನ ಬಲ್ಲಮಾವುಟಿ ಪಂಚಾಯಿತಿಗೆ ಒಳಪಟ್ಟ ಮಂಜಾಟ್ ಕಾಲೋನಿ. ಹೌದು, ಇಲ್ಲಿಯವರೆಗೂ ಭರವಸೆಗಳನ್ನೇ ಹಾಸಿ ಹೊದ್ದು ಮಲಗಿದ್ದ ಕಾಲೋನಿಯ ಮಂದಿ ಇದೀಗ ಎಚ್ಚೆತ್ತುಕೊಂಡಿದ್ದಾರೆ. ನಮ್ಮ ಕಾಲೋನಿಗೆ ಮತ ಕೇಳಲು ಯಾರೂ ಬರುವುದು ಬೇಡ ಎನ್ನುತ್ತಿದ್ದಾರೆ. ಕಾಲೋನಿ ರಸ್ತೆಯಲ್ಲಿಯೇ ಬಹಿಷ್ಕಾರದ ಬ್ಯಾನರ್ ಅಳವಡಿಸಲಾಗಿದ್ದು ಈ ಬಾರಿ ಮತದಾನವನ್ನೇ ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ. ಇಲ್ಲಿ 23 ಮನೆಗಳಿದ್ದು ಸುಮಾರು 65 ಮಂದಿ ವಾಸಿಸುತ್ತಿದ್ದಾರೆ. ಈ ಕಾಲೋನಿಗೆ ಸೂಕ್ತ ಸಂಪರ್ಕ ವ್ಯವಸ್ಥೆ ಇಲ್ಲ. ಸೇತುವೆ ಕುಸಿದು ಬೀಳುವ ಹಂತದಲ್ಲಿದೆ. ರಸ್ತೆ ಡಾಮರು ಕಂಡಿಲ್ಲ. ಇರುವ ಕಲ್ಲುಮುಳ್ಳುಗಳ ಕಚ್ಚಾ ರಸ್ತೆ ಮಳೆಗಾಲದಲ್ಲಿ ಇಬ್ಭಾಗವಾಗುತ್ತದೆ. ಸುತ್ತಲೂ ಆನೆಗಳ ಹಾವಳಿಯಿದೆ. ದೇಶದ ಎಲ್ಲ ಕಡೆ ಕರೆಂಟ್ ಬಂದಿದೆ ಎಂದು ಕೇಳಿದ್ದೇವೆ. ಆದರೆ ನಮ್ಮ ಕಾಲೋನಿಗೆ ಯಾಕೆ ಬಂದಿಲ್ಲ ಎಂದು ಇಲ್ಲಿನ ಜನರು ಮುಗ್ಧತೆಯಿಂದ ಪ್ರಶ್ನಿಸುವಾಗ ಉತ್ತರವೇ ಇಲ್ಲವಾಗುತ್ತದೆ. ಕಾಲೋನಿಯಲ್ಲಿ SC ST ಹಿಂದುಳಿದ ವರ್ಗದ ಜನರೇ ವಾಸವಾಗಿರುವ ಇಲ್ಲಿ ನಿವೃತ್ತರು ಮತ್ತು ಹಾಲಿ ಸೇವೆಯಲ್ಲಿರುವ ಸೈನಿಕರ ಮನೆಗಳು ಇವೆ. ದೇಶ ಸೇವೆ ಮಾಡುವ ಸೈನಿಕರ ಮನೆ ಸೇರಿದಂತೆ ಬಹುತೇಕ ನಿವಾಸಿಗಳ ಮನೆಗೆ ವಿದ್ಯುತ್ ಸಂಪರ್ಕವಿಲ್ಲ. ವಿದ್ಯುತ್ ಇಲ್ಲದ, ರಸ್ತೆ ಇಲ್ಲದ, ಮೂಲಭೂತ ಸೌಕರ್ಯಗಳೇ ಇಲ್ಲದ ಪ್ರದೇಶವೊಂದು ಕೊಡಗಿನಲ್ಲಿದೆ ಎಂಬುದೇ ವಿಸ್ಮಯ. ತಪ್ಪದೆ ಮತ ಚಲಾಯಿಸಿ ಎಂದು ಆಡಳಿತ ಯಂತ್ರವೇ ಕೂಗಿ ಹೇಳುತ್ತಿದೆ. ಮತದಾನ ನಮ್ಮ ಹಕ್ಕು ಎಂದು ಸಂವಿಧಾನವೇ ಹೇಳಿದೆ. ಪ್ರಜ್ಞಾವಂತರಾಗಬೇಕಾಗಿದ್ದ ಮತದಾರರನ್ನೇ ಬೇಡುವ ಭಿಕ್ಷಕನಾಗಿ ಮಾರ್ಪಡಿಸಿ ಮತದ ಮಹತ್ವವೇ ಗೊತ್ತಾಗದೆ ಕೊರಗುವಂತೆ ಮಾಡಿರುವ ರಾಜಕೀಯ ವ್ಯವಸ್ಥೆಗೆ ಏನೆನ್ನೋಣ. ಬೇರೆ ಗ್ರಾಮದ ಮಂಜಾಟ್ ಕಾಲೋನಿಯವರು, ಇಲ್ಲಿ ರೋಡ್ ಸರಿ ಇಲ್ಲ, ಸೇತುವೆ ಇಲ್ಲ, ನಮಗೆ ಶಾಲೆಗೆ ಹೋಗಲು ತುಂಬ ದೂರ ಇದೆ, ಇಲ್ಲಿ ಆನೆಗಳ ಕಾಟ ತುಂಬ ಇದೆ, ನಮ್ಮ ರೋಡ್ ಅನ್ನು ಸರಿ ಮಾಡಿಕೊಡಬೇಕಾಗಿ ವಿನಂತಿ. ನಂಗೆ ಇಲ್ಲಿ ಮಂಜಾಟ್ ಕಾಲೋನಿ ನಂಗೆ ವಾಸ್ತವಿಲ್ಲ. ನಂಗೆ ರೋಡ್ ಸೌಲಭ್ಯ ಇದು ಸೇತುವೆ ಇಲ್ಲ, ಅಂಡು ಹುಟ್ಟಿಗೆ ಕರೆಂಟು ಬಂತು, ಕರೆಂಟು ಅಂತಿಮ ಸರಿ, ನಂಗೆ ಕರೆಂಟ್ ಹುಟ್ಟಿಯಲ್ಲ. ಅಂಡು ನಂಗೆ ಪೋಪಗೆ ಬಪ್ಪಗೆ ಭಾರಿ ಕಷ್ಟ ಉಂಟು. ಆನೆ ಕಾಟಂಡು ಹುಟ್ಟಿಗೆ ಬತ್ತಿಗೆ ಹಾಕೋದು ಆನೆ ಆನೆ ಐತಿ ಭಾರಿ ಕಷ್ಟದ ನಂಗೆ ಇಲ್ಲಿ ಬರ್ತೀನಿ ಉಂಟು. ಏದೋ ಸೌಲಭ್ಯ ನಂಗೆ ಇಲ್ಲಿ ಒದಗಿದ್ದು ತಪ್ಪಂತದ ಏರ್ಪಾಡು ನಂಬಲ್ಲ. ಚೆಂಗಿ ಇದೊಂದು ಮಾಡೋದು ನಂಗೆ ಏನಿಗೋ ಸಾರ್ಥಕ ನಾಳೆ ಹಾಕೋಣ ಅಂತ ನಂಗೆ ನಂಗೆ ಒಂದು ಬಸ್ ಕರೆಕ್ಟ್ ನಂಗೆ ಉಂಟು. ಮಡಿಕೇರಿ ತಾಲೂಕು ಬಳ್ಳಮಾವುಟಿ ಗ್ರಾಮ ಪಂಚಾಯಿತಿ ಆಪ್ತಿಗೆ ಒಳಪಡಿರೋ ಮಂಜೊಟ್ಟೆ ಹರಿಜನ ಕಾಲೋನಿಗೆ ಸ್ವಾತಂತ್ರ್ಯ ಬಂದ ನಂತರ ಇದುವರೆಗೆ ಯಾವುದೇ ಒಂದು ಮೂಲಸೌಕರ್ಯ ಇಲ್ಲದ ಕಾರಣ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುತ್ತೇವೆ ಎಂದು ತೀರ್ಮಾನಿಸಿದ್ದೇವೆ. ಮಡಿಕೇರಿ ತಾಲೂಕು ಕೊಡಗು ಮಡಿಕೇರಿ ತಾಲೂಕು ಮಂಜೊಟ್ಟು ಕಾಲೋನಿಯ ನಿವಾಸಿ ನಾವು. ನಮಗೆ ಸುಮಾರು 100 ವರ್ಷಗಳಿಂದ ನಾವು ಇಲ್ಲಿ ವಾಸವಾಗಿದ್ದೇವೆ. ಸ್ವತಂತ್ರ ಬಂದು 70 ವರ್ಷಗಳಾದರೂ ನಮಗೆ ಯಾವ ಸೌಲಭ್ಯವೂ ನಮಗೆ ಸಿಕ್ಕಿಲ್ಲ. ನಡೀಲಿಕ್ಕೆ ಒಂದು ರಸ್ತೆಯ ಸೌಕರ್ಯ ಸಮಯ ಇಲ್ಲ. ಒಂದು ಹಳೆಯ ಸೇತುವೆ ಇದೆ, ಆ ಸೇತುವೆ ಈ ಮಳೆಗಾಲದಲ್ಲಿ ಅಂತೂ ಬಿದ್ದು ಹೋಗುವಂಥ ಪರಿಸ್ಥಿತಿ ಇದೆ. ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಹೋಗಲಿಕ್ಕೆ ಮಳೆಗಾಲದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಈ ಜನಪ್ರತಿನಿಧಿಗಳಾಗಲಿ ಯಾರು ಬಂದು ನಮ್ಮ ಕಷ್ಟಕ್ಕೆ ಇಲ್ಲಿವರೆಗೆ ಸ್ಪಂದಿಸಿಲ್ಲ. ಇನ್ನು ಮುಂದಕ್ಕಾದರೂ ನಮ್ಮನ್ನು ಸ್ಪಂದಿಸಿ ನಮ್ಮ ಕಷ್ಟ ಕಾರ್ಯಗಳಿಗೆ ಅವರು ಒಳ್ಳೆಯ ರೀತಿ ಸ್ಪಂದನೆ ಮಾಡಿ ಕೊಟ್ಟರೆ ನಾವು ಮುಂದಿನ ಭವಿಷ್ಯಕ್ಕೆ ಇದು ಮಾಡ್ತೀವಿ. ಇಲ್ಲಾಂದರೆ ನಾವು ಈ ವರ್ಷದ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತೀವಿ. ನಾವು ಬೇರೂರು ಗ್ರಾಮದ ಮಂಜಾಟ್ ಕಾಲೋನಿ ನಿವಾಸಿಗಳು. ಇಲ್ಲಿ ಯಾವ ಪಕ್ಷದವರೆಲ್ಲ ಬಂದುಬಿಟ್ಟು ದೇಶದ ಹೆಸರು ಹೇಳ್ಕೊಂಡು ಸೈನಿಕರ ಹೆಸರು ಹೇಳ್ಕೊಂಡು ಮತ ಕೇಳ್ತಾರೆ. ಇಲ್ಲಿ ನೋಡಿದರೆ ನಮ್ಮ ಈ ಮಂಜಾಟ್ ಕಾಲೋನಿದೇ ಎರಡು ಜನ ದೇಶ ಸೇವೆ ಮಾಡ್ತಿದ್ದಾರೆ, ಸೈನಿಕರು ಇದ್ದಾರೆ. ಒಂದು ಸೈನಿಕರ ಒಂದು ಮನೆಗೆ ಒಂದು ಕರೆಂಟು ಇಲ್ಲ, ದಾರಿ ಇಲ್ಲ ಅಂದರೆ, ಆದ್ದರಿಂದ ಈ ಸಲ ನಾವೊಂದು ಮತ ಬಹಿಷ್ಕಾರ ಮಾಡ್ತಾ ಇದ್ದೇವೆ.